ಸಜ್ಜಿಗೆ ಮಾಡೋದಕ್ಕೆ ನಾನಿಲ್ಲಿ 1 ಕಪ್ ಆಗೋಷ್ಟು ಚಿರೋಟಿ ರವೆ ತಗೊಂಡಿದ್ದೀನಿ. ಸಣ್ಣ ರವೆ ಅಂತ ಹೇಳ್ತಾರೆ ನೋಡಿ ಅದು. ನೆಕ್ಸ್ಟ್ ನಾವು ಯಾವ ಕಪ್ಪಲ್ಲಿ ರವೆನ ಅಳತೆ ಮಾಡಿ ಇಟ್ಕೊಂಡಿರ್ತೀವೋ ಅದೇ ಕಪ್ನಲ್ಲಿ 1/2 ಕಪ್ ಆಗೋಷ್ಟು ತುಪ್ಪ ಬೇಕಾಗುತ್ತೆ. ಇವಾಗ ಇದೇ ಅಳತೆ ಮಾಡಿ ಇಟ್ಕೊಂಡಿರ್ತೀವಲ್ಲ ತುಪ್ಪ, ಇದೇ ತುಪ್ಪದಲ್ಲಿ 1 ಸ್ಪೂನ್ ಆಗೋಷ್ಟು ನಾನು ಒಂದು ಪ್ಯಾನ್ಗೆ ಹಾಕೋತಾ ಇದ್ದೀನಿ. ತುಪ್ಪ ಸ್ವಲ್ಪ ಬಿಸಿ ಆಗ್ತಾ ಇದ್ದ ಹಾಗೆ ದ್ರಾಕ್ಷಿ ಮತ್ತೆ ಗೋಡಂಬಿನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಹೊಂಬಣ್ಣ ಕಲರ್ ಬರೋ ತನಕ. ದ್ರಾಕ್ಷಿ ಬೇಗ ಆಗ್ಬಿಡುತ್ತೆ, ಗೋಡಂಬಿ ಸ್ವಲ್ಪ ಲೇಟಾಗುತ್ತೆ. ಸೊ ನೀವೇನ್ ಮಾಡಿ ಅಂದ್ರೆ ಫಸ್ಟ್ ಗೋಡಂಬಿನ ಹಾಕಿ ಆಮೇಲೆ ದ್ರಾಕ್ಷಿನ ಹಾಕೊಳ್ಳಿ. ನೋಡಿ ಇವಾಗ ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡಿದ್ದೀನಿ ನಾನು. ಇವಾಗ ಇದಕ್ಕೆ ಪೂರ್ತಿ ಲೋ ಫ್ಲೇಮ್ ಮಾಡಿಕೊಂಡು ನಾವೇನು ರವೆ ಅಳತೆ ಮಾಡಿಟ್ಕೊಂಡಿರ್ತೀವಲ್ಲ 1 ಕಪ್ ಆಗೋಷ್ಟು ಅದನ್ನು ಹಾಕಿ ಇದನ್ನು ಅಷ್ಟೇ ಒಂದು 5 ರಿಂದ 7 ನಿಮಿಷ ಸ್ವಲ್ಪ ಘಮ ಬರೋ ತನಕ ಹುರಿದ್ಕೋಬೇಕು. ಚಿರೋಟಿ ರವೆ ಬೇಗ ಸೀದೋಗ್ಬಿಡುತ್ತೆ, ಸೊ ಹಾಗಾಗಿ ಆದಷ್ಟು ಕಮ್ಮಿ ಊರಿನಲ್ಲೇ ಇದನ್ನು ಫ್ರೈ ಮಾಡ್ಕೊಳ್ಳಿ. ನೀವೇನಾದರೂ ತುಂಬ ಉರಿ ಕೊಟ್ಕೊಂಡ್ರೆ ಬೇಗನೆ ಫ್ರೈ ಆಗಿಬಿಡುತ್ತೆ, ಅವಾಗ ನಿಮಗೆ ಕೇಸರಿ ಬಾತಂದು ಕಲರ್ ಸಹ ಚೇಂಜ್ ಆಗಿಬಿಡುತ್ತೆ ಸಜ್ಜಿಗೆದು, ಚೆನ್ನಾಗಿ ಬರೋದಿಲ್ಲ. ನೋಡಿ ಇವಾಗ ಇದು ಆಗಿದೆ ಫ್ರೈ, ಇವಾಗ ಇದನ್ನು ನಾನು ಬೇರೆ ಕಡೆ ತೆಗೆದಿಟ್ಕೋತಾ ಇದ್ದೀನಿ. ನೆಕ್ಸ್ಟ್ ಇನ್ನೊಂದು ಸಪ್ರೇಟ್ ಪ್ಯಾನ್ನಲ್ಲಿ 1 ಸ್ಪೂನ್ ಆಗುವಷ್ಟು ತುಪ್ಪ ಹಾಕೋತಾ ಇದ್ದೀನಿ ನಾನು. ಸೇಮ್ ಕಪ್ ಅಳತೆ ಮಾಡಿಟ್ಕೊಂಡಿರ್ತೀವಲ್ಲ ಅದರೇ ತುಪ್ಪದಲ್ಲಿ 1 ಸ್ಪೂನ್ ಅಷ್ಟು ತುಪ್ಪ ಹಾಕೋತಾ ಇದ್ದೀನಿ. ಇದಕ್ಕೆ ಬಾಳೆಹಣ್ಣನ್ನ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ. ನಾನಿಲ್ಲಿ 1-2 ಏಲಕ್ಕಿ ಬಾಳೆಹಣ್ಣನ್ನ ಈ ರೀತಿ ಪೀಸ್ ಮಾಡಿಟ್ಕೊಂಡಿದ್ದೀನಿ. 1 ಬಾಳೆಹಣ್ಣಲ್ಲಿ 4 ಭಾಗ ಮಾಡಿ ಈ ರೀತಿ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರ್ಬೇಕು. ನಾನಿಲ್ಲಿ ಈಕ್ವಲ್ ಪ್ರಪೋರ್ಷನ್ ಅಷ್ಟು ಬಾಳೆಹಣ್ಣು ಹಾಕೋತಾ ಇದ್ದೀನಿ, ಅಂದ್ರೆ 1 ಕಪ್ ರವೆಗೆ ಅಷ್ಟೇ ಪ್ರಮಾಣದಷ್ಟು ಬಾಳೆಹಣ್ಣನ್ನ ಹಾಕೋತಾ ಇದ್ದೀನಿ. ನೀವು ಬೇಕಾದ್ರೆ ಕಮ್ಮಿ ಮತ್ತೆ ಹೆಚ್ಚಿಗೆ ಮಾಡ್ಕೋಬಹುದು. ಪಚ್ಚಬಾಳೆಹಣ್ಣಲ್ಲಿ ಚೆನ್ನಾಗಿ ಆಗೋದಿಲ್ಲ ಇದು, ಆದಷ್ಟು ಏಲಕ್ಕಿ ಬಾಳೆಹಣ್ಣು ಅಥವಾ ಪುಟ್ ಬಾಳೆಹಣ್ಣು ಅಂತ ನೋಡಿ ಅದನ್ನ ಯೂಸ್ ಮಾಡಿ. ಇವಾಗ ಇದನ್ನ ತುಪ್ಪದಲ್ಲಿ ಚೆನ್ನಾಗಿ ಒಂದು 3 ರಿಂದ 4 ನಿಮಿಷ ಫ್ರೈ ಮಾಡ್ಕೋಬೇಕು. ಇದು ಒಂದು ಸ್ವಲ್ಪ ಸಾಫ್ಟ್ ಆಗುತ್ತೆ ಅಲ್ಲಿ ತನಕ ಇದನ್ನ ಹುರ್ಕೋಬೇಕು ಚೆನ್ನಾಗಿ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟ್ ಆಗಿದೆ ಅಂತ, ಬಾಳೆಹಣ್ಣು ಪೀಸಸ್ ಎಲ್ಲ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರ್ಬೇಕು, ಅದಕ್ಕೇನೆ ಈ ರೀತಿ ಸಾಫ್ಟ್ ಆಗುತ್ತೆ ಅವಾಗ ಬೇಗನೆ. ಇವಾಗ ಇದಕ್ಕೆ ಹಾಲು ಹಾಕೋತಾ ಇದ್ದೀನಿ ನಾನು. 1 ಕಪ್ ಚಿರೋಟಿ ರವೆಗೆ 1 ಕಪ್ ಆಗುವಷ್ಟು ಹಾಲು ಮತ್ತೆ 2 ಕಪ್ ಆಗುವಷ್ಟು ನೀರನ್ನ ಹಾಕೋತಾ ಇದ್ದೀನಿ. ನೀವು ಪೂರ್ತಿ ಬೇಕು ಅಂದ್ರೆ ಹಾಲಿನಲ್ಲೇ ಮಾಡ್ಕೋಬಹುದು, ಇಲ್ಲ ಹಾಲು ಇಷ್ಟ ಆಗೋದಿಲ್ಲ ಅಂದವರು ಪೂರ್ತಿ ನೀರ್ನಲ್ಲೇ ಮಾಡ್ಕೋಬಹುದು. ಬಟ್ 1 ಕಪ್ ರವೆಗೆ 3ರಷ್ಟು ಲಿಕ್ವಿಡ್ ಹಾಕೋಬೇಕಾಗತ್ತೆ. ನಾನಿಲ್ಲಿ 1 ಕಪ್ ಹಾಲು 2 ಕಪ್ ನೀರನ್ನ ಹಾಕೊಂಡಿದ್ದೀನಿ. ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಇದು ಕುದಿ ಬರ್ಲಿಕ್ಕೆ ಬಿಡಿ. ನೋಡಿ ಇವಾಗ ಚೆನ್ನಾಗಿ ಕುದಿ ಬರ್ತಾ ಇದೆ. ಇದು ಕುದಿ ಬಂದ ಮೇಲೆ ನಾವೇನ್ ರವೆ ಮತ್ತೆ ಡ್ರೈ ಫ್ರೂಟ್ಸ್ ನ ಹುರಿದಿಟ್ಕೊಂಡಿರ್ತೀವಲ್ಲ ಅದನ್ನ ಈ ರೀತಿ ಸ್ವಲ್ಪ ಸ್ವಲ್ಪನೆ ಹಾಕೊಂಡು ಕೈಯಾಡಿಸ್ಕೊಳ್ಳಿ, ಗಂಟಾಗಲ್ಲ ಅವಾಗ. ಈ ರವೆ ಎಲ್ಲ ಸ್ವಲ್ಪ ಗಟ್ಟಿ ಆಗೋ ತನಕ ಚೆನ್ನಾಗಿ ತಿರುಕೋತಾನೆ ಇರಬೇಕು ಈ ರೀತಿ, ಇಲ್ಲಾಂದ್ರೆ ಗಂಟು ಗಂಟಾಗ್ಬಿಡುತ್ತೆ. ನಾವು ಡ್ರೈ ಫ್ರೂಟ್ಸು ಬಾಳೆಹಣ್ಣು ಎಲ್ಲ ಹಾಕಿರ್ತೀವಿ, ಸೊ ಹಾಗಾಗಿ ಗಂಟು ಗಂಟಾಗೋ ಚಾನ್ಸಸ್ ಸ್ವಲ್ಪ ಜಾಸ್ತಿ ಇರುತ್ತೆ. ನೋಡ್ತಾ ಇದ್ದೀರಾ ಅಲ್ವಾ, 1-2 ರಿಂದ 3 ನಿಮಿಷದಲ್ಲೇ ಈ ರೀತಿ ಸ್ವಲ್ಪ ಗಟ್ಟಿ ಆಗುತ್ತೆ. ಇವಾಗ ಇದನ್ನ ಲಿಡ್ನ ಕ್ಲೋಸ್ ಮಾಡಿ 1-3 ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು. ರವೆ ಬೇಯಬೇಕು ಚೆನ್ನಾಗಿ, ಅಲ್ಲಿವರೆಗೂ ನೀವು ಸಕ್ಕರೆ ಹಾಕೋಬೇಡಿ. ರವೆ ಬೆಂದಾದ ನಂತರನೇ ನೀವು ಸಕ್ಕರೆ ಹಾಕೋಬೇಕಾಗತ್ತೆ. ರವೆ ಬೇಯ್ದೇನೆ ನೀವೇನಾದ್ರೂ ಸಕ್ಕರೆ ಹಾಕ್ತು ಅಂದ್ರೆ ಪೂರ್ತಿ ಸಜ್ಜಿಗೆ ಹಾಳಾದ ಹಾಗೆ ಅರ್ಥ. ಇವಾಗ ಇದು ಚೆನ್ನಾಗಿ ಬೆಂದಿದೆ ರವೆ, ಇವಾಗ ಇದಕ್ಕೆ ಸಕ್ಕರೆ ಹಾಕೊಳ್ಳೋಣ. 1 ಕಪ್ ರವೆಗೆ 1 ಕಪ್ ಅಷ್ಟು ಸಕ್ಕರೆ ಹಾಕೋತಾ ಇದ್ದೀನಿ. ರವೆ ಅಷ್ಟೇನೆ ಸಕ್ಕರೆ ಪ್ರಮಾಣ ಇರಬೇಕು. ನಾವು ಬಾಳೆಹಣ್ಣು ಹಾಕಿರ್ತೀವಿ ಅದರಲ್ಲೂ ಸ್ವಲ್ಪ ಸಿಹಿ ಅಂಶ ಇರುತ್ತೆ, ಸೊ ಹಾಗಾಗಿ ಸಕ್ಕರೆನ ನೋಡ್ಕೊಂಡು ಹಾಕಿ 1 ಕಪ್ ರವೆಗೆ 1 ಕಪ್ ಅಷ್ಟು ಸಕ್ಕರೆ ಕರೆಕ್ಟ್ ಹದದಲ್ಲಿರುತ್ತೆ. ತೀರಾ ಸಪ್ಪೆನೂ ಇಲ್ಲ, ತೀರಾ ಸ್ವೀಟೂ ಇಲ್ಲ, ಕರೆಕ್ಟ್ ಆಗಿ ಹದದಲ್ಲಿರುತ್ತೆ ಇದು. ಸ್ವಲ್ಪ ಸಿಹಿ ಏನಾದರೂ ಜಾಸ್ತಿ ಇಷ್ಟಪಡೋರು 1¼ ಕಪ್ ಅಷ್ಟು ಸಕ್ಕರೆ ಹಾಕೋಬಹುದು. ನೋಡಿ ಇವಾಗ ಸಕ್ಕರೆ ಎಲ್ಲ ಕರಗಿ ನೀರು ಬಿಟ್ಕೋತಾ ಇದೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇರಿ, ಬೇಗನೆ ಗಟ್ಟಿ ಆಗುತ್ತೆ ಇದು ಸಹ. ಇವಾಗ ಇದಕ್ಕೆ ನಾವು ಉಳಿಸ್ಕೊಂಡಿರ್ತೀವಲ್ಲ 1/2 ಕಪ್ ತುಪ್ಪದಲ್ಲಿ ಅಷ್ಟು ತುಪ್ಪನ ಹಾಕೋತಾ ಇದ್ದೀನಿ ನಾನು. ತುಪ್ಪ ಹೆಚ್ಚು ಕಮ್ಮಿ ಮಾಡ್ಕೋಬಹುದು ನಿಮ್ಮ ಇಷ್ಟ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, 1-2 ನಿಮಿಷದಲ್ಲೇ ನಾವು ಹಾಕಿರೋ ಅಷ್ಟು ತುಪ್ಪನ ಈ ರವೆ ಹೀರ್ಕೊಳ್ಳುತ್ತೆ. ಒಂದ್ ಸ್ವಲ್ಪನೂ ಗಂಟಿಲ್ದೆ ಇರೋ ರೀತಿ ರವೆನ ಕಲ್ಸ್ಕೊಂಡಿರ್ಬೇಕು. ನೋಡ್ತಾ ಇರ್ಬೋದು ನೀವು ಒಂದ್ ಸ್ವಲ್ಪನು ಗಂಟಿಲ್ಲ, ನಿಮ್ಗೇನಾದ್ರೂ ಅದ್ ಕಾಣಿಸ್ತಾ ಇದೆ ಒಂದ್ ಸ್ವಲ್ಪ ಸ್ವಲ್ಪ ಗಂಟು ಅಂದ್ರೆ ಅದು ಬಾಳೆಹಣ್ಣು ಪೀಸಸ್ ಅಷ್ಟೇನೆ. ನೋಡ್ತಾ ಇದ್ದೀರಲ್ವಾ ಎಷ್ಟು ಸ್ಮೂತ್ ಆಗಿದೆ ಅಂತ ರವೆ. ನೋಡಿ ಇವಾಗ ತುಪ್ಪ ಫುಲ್ ಹೀರ್ಕೊಂಡಿದೆ,
ಇವಾಗ ಒಂದ್ 3 ನಿಮಿಷ ಲಿಡ್ನ ಕ್ಲೋಸ್ ಮಾಡಿ ಮೀಡಿಯಂ ಫ್ಲೇಮ್ ನಲ್ಲಿ ಬೇಯಿಸ್ಕೋಬೇಕು. ಒಂದ್ 3 ನಿಮಿಷ ಆದ ನಂತರ ನೋಡಿ ಸೈಡ್ ಅಲ್ಲೆಲ್ಲ ತುಪ್ಪ ಬಿಟ್ಕೊಂಡ್ ಬಂದಿದೆ. ಇವಾಗ ರವೆನು ಚೆನ್ನಾಗಿ ಬೆಂದಿರುತ್ತೆ, ಸಜ್ಜಿಗೆ ಸಹ ರೆಡಿ ಆಗಿದೆ. ಲಾಸ್ಟ್ ಅಲ್ಲಿ ಸ್ವಲ್ಪ ಏಲಕ್ಕಿ ಪುಡಿ ಹಾಕೊಂಡು ಸರ್ವ್ ಮಾಡ್ಕೊಂಡ್ರೆ ರೆಡಿ. ನಾನಿಲ್ಲಿ ಒಂದ್ 1/2 ಚಮಚದಷ್ಟು ಏಲಕ್ಕಿ ಪುಡಿನ ಹಾಕೋತಾ ಇದ್ದೀನಿ. ಏಲಕ್ಕಿ ಫ್ಲೇವರ್ ಇಷ್ಟ ಪಡ್ತಾ ಇದ್ರು ಸ್ಕಿಪ್ ಮಾಡ್ಕೋಬಹುದು, ಬಾಳೆಹಣ್ಣಂದೇ ಫ್ಲೇವರ್ ಇರುತ್ತೆ ಈ ಸಜ್ಜಿಗೆಗೆ, ಅದು ಸಹ ಚೆನ್ನಾಗಿರುತ್ತೆ. ಇವಾಗ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಏಲಕ್ಕಿ ಪುಡಿ ಎಲ್ಲಾ ಕಡೆ ಹೊಂದ್ಕೊಳ್ಳೋ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡು ಒಲೆನ ಆಫ್ ಮಾಡ್ಕೊಳ್ಳಿ. ಆಫ್ ಮಾಡ್ಕೊಂಡಿದ ನಂತರ ನಾನು ಮತ್ತೆ ಮೇಲ್ಗಡೆ ಒಂದೇ 1 ಟೇಬಲ್ ಸ್ಪೂನ್ ಆಗೋ ಅಷ್ಟು ತುಪ್ಪನ ಹಾಕೋತಾ ಇದ್ದೀನಿ. ಚೆನ್ನಾಗಿರುತ್ತೆ ತುಪ್ಪ ಫ್ಲೇವರ್ ಜಾಸ್ತಿ ಇದ್ದಷ್ಟು ಸಜ್ಜಿಗೆಗೆ. ನೋಡಿ ಈ ರೀತಿ ಎಕ್ಸ್ಟ್ರಾ 1 ಸ್ಪೂನ್ ಅಷ್ಟು ನಾನು ತುಪ್ಪನ ಹಾಕೊಂಡು ಮಿಕ್ಸ್ ಮಾಡ್ಲಿಕ್ಕೆ ಹೋಗೋದಿಲ್ಲ, ಹಾಗೇನೆ ಸ್ಟವ್ ನ ಆಫ್ ಮಾಡಿ ಒಂದ್ 2 ನಿಮಿಷ ಲಿಡ್ ನ ಕ್ಲೋಸ್ ಮಾಡಿ ಬಿಡ್ತೀನಿ. ಒಂದ್ 2 ನಿಮಿಷ ಆದ ನಂತರ ಇದೆಲ್ಲ ತುಪ್ಪ ಕರ್ಗಿರುತ್ತೆ ಚೆನ್ನಾಗಿ. ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಡು ಸರ್ವ್ ಮಾಡ್ಕೊಳ್ಳೋಣ. ಈ ಸಜ್ಜಿಗೆಗೆ ಕಲರ್ ಹಾಕೋದಿಲ್ಲ, ಇದೇ ರೀತಿ ಇದೇ ವೈಟಿಶ್ ಕಲರ್ ನಲ್ಲೇ ಇರಬೇಕು ಇದು. ಮನೆಯಲ್ಲಿ ಏನಾದ್ರೂ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ಸಿದ್ರೆ ಇದೇ ಪ್ರಸಾದ ಕೊಡೋದು ಎಲ್ಲಾರ ಮನೆಯಲ್ಲೂ. ತುಂಬಾನೇ ಟೇಸ್ಟ್ ಅಲ್ಲಂತೂ ತುಂಬಾ ಚೆನ್ನಾಗಿರುತ್ತೆ ಇದು. ಸೊ ತುಂಬಾನೇ ಸುಲಭ, ಬಾಳೆಹಣ್ಣು ಜಾಸ್ತಿ ಇತ್ತು ಅಂದ್ರೆ ಈ ರೀತಿ ಸಜ್ಜಿಗೆ ಮಾಡ್ಕೊಂಡು ಟೇಸ್ಟ್ ಮಾಡಿ ನೋಡಿ, ತುಂಬಾನೇ ಚೆನ್ನಾಗಿರುತ್ತೆ. ಈ ಬಾಳೆಹಣ್ಣಿನ ಸಜ್ಜಿಗೆ ಅಥವಾ ಸತ್ಯನಾರಾಯಣ ಸ್ವಾಮಿ ಪ್ರಸಾದ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.